श्री गुरुभ्यो नमः। हरिः ॐ अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने शमयन् भवसन्तापम् रमयन् साधुचातकान् कृष्णमेघकृपादृष्टि दृष्ट्या पुष्णातु मामपि बुद्धिर्बलं यशोधैर्यं निर्भयत्वम् अनुगता अजाड्यं वाक्पटुत्वञ्च हनुमत्स्मरणाद् भवेत्। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा प्रणमत्कामधेनुं च भजत्सुरतरूपमं। श्रीभावमोधकृत्पाद चिन्तामणिमुपास्महे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये कामधेनुयथा पूर्वं सर्वाभीष्टफलप्रदा तथा कलौ वादिराज श्रीपादो अभीष्टदस्सताम्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आसेतो रातुषाराद्रेः यो दिशो जितवान् मुहुः सत्यध्यानगुरुपातु यतीन्द्रैरपि पूजितः वेङ्कटेशाद्रिमारभ्य सेतुं तोताद्रिपूर्वकान् गत्वा दिग्विजयी पातु सत्याभिज्ञगुरुत्तमः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुदारतान् आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम। शुभान् ध्यायन्ति कामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति। श्रीभगवानुवाच मय्यासक्तमना पार्थ योगं युञ्जन्मदाश्रयः असंशयं समग्रं मां
यथाज्ञास्यसि तच्छृणु। श्री गुरुभ्यो नमः। हरिः ओम हरिः ओम हरिः ओम। गीता जयंतिय अंगवागि जगत्तिन उद्दगलक्कू भगवद्गीतेय बग्गे अनेक उपन्यासगळु कार्यागारगळु पाठगळु ನಡೆದಿವೆ। ಈ ಮಧ್ಯದಲ್ಲಿ ನಮ್ಮ ಬೆಂಗಳೂರಿನ ತ್ರಿವಿಕ್ರಮ ಪರಿವಾರದವರು ವಿಶೇಷವಾಗಿ ಆನ್ಲೈನ್ ಮೂಲಕ ಭಗವದ್ಗೀತೆಯ ಪ್ರಚಾರದ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ। ಈಗಾಗಲೇ ಅನೇಕ ವಿದ್ವಾಂಸರಿಂದ 6 ಅಧ್ಯಾಯಗಳ ಪ್ರವಚನವನ್ನು ನಡೆಸಿದ್ದಾರೆ। 7ನೇ ಅಧ್ಯಾಯದ ಪ್ರವಚನದ ಅವಕಾಶ ನನಗೆ ಸಿಕ್ಕಿದೆ। ಅವಕಾಶವನ್ನು ಕೊಟ್ಟದ್ದಕ್ಕೆ ವ್ಯವಸ್ಥಾಪಕರಾದ ತ್ರಿವಿಕ್ರಮ ಪರಿವಾರದವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ। ಭಗವದ್ಗೀತೆಗೆ ಸಮಾನವಾದ ಗ್ರಂಥ ಜಗತ್ತಿನಲ್ಲಿ ಇನ್ನೊಂದಿಲ್ಲ। ಶ್ರೀಮದ್ ಆಚಾರ್ಯರೇ ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮ ಇವುಗಳನ್ನು ನೇಯಂ ಪಾಠ್ಯಂಚ ತದ್ವಯಂ ಎರಡನ್ನೂ ಅವಶ್ಯವಾಗಿ ತಿಳಿಯಲೇಬೇಕು, ಪಾರಾಯಣ ಮಾಡಲೇಬೇಕು ಅಂತ ಅಪ್ಪಣೆಯನ್ನು ಕೊಡಿಸಿದ್ದಾರೆ। ಭಗವದ್ಗೀತೆಯ ಮಹತ್ವವನ್ನು ಹೇಳ್ತಾ ಹೋದರೆ ಸಮಯ ಸಾಲೋದಿಲ್ಲ। 18 ಅಧ್ಯಾಯಗಳ ಭಗವದ್ಗೀತೆಯನ್ನು 6 ಅಧ್ಯಾಯಗಳಂತೆ ವಿಭಾಗವನ್ನು ಮಾಡಿದ್ದಾರೆ। ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ ಅಂತ 6 ಅಧ್ಯಾಯಗಳ ಗುಂಪು। ಈಗ ನಾನು 2ನೆಯ ಗುಂಪಿನಲ್ಲಿ ದ್ವಿತೀಯ ಷಟ್ಕ, ಅದರಲ್ಲಿ 7ನೇ ಅಧ್ಯಾಯವನ್ನು ನಿಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ। ಹಿಂದಿನ ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಜ್ಞಾನ ಸಾಧನ, ಜ್ಞಾನಕ್ಕೆ ಸಾಧನ ಯಾವುದು ಅನ್ನುವುದನ್ನು ಹೇಳಲಾಗಿದೆ। ಈ 6 ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಭಗವಂತನ ಮಹಿಮೆ, ಆ ಭಗವಂತನ ಮಹಿಮೆಯನ್ನು ಹೇಳಲಾಗ್ತದೆ। ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಅತ್ಯಂತ ಪ್ರೀತಿಯುಕ್ತವಾದ ಮನಸ್ಸುಳ್ಳವನಾಗಿ ಜ್ಞಾನಕ್ಕೆ ಯಾವುದು ಸಾಧನೆ ಇದೆಯೋ, ಹಿಂದೆ ಹೇಳಿದ ಸಾಧನೆ, ಅದನ್ನು ಅನುಷ್ಠಾನ ಮಾಡ್ತಾ ಪರಮಾತ್ಮನೇ ಎಲ್ಲವನ್ನೂ ಕೂಡ ನನ್ನಿಂದ ಮಾಡಿಸ್ತಾ ಇದ್ದಾನೆ, ನಾಹಂ ಕರ್ತ ಹರಿಕರ್ತ ಎನ್ನುವ ಅನುಸಂಧಾನ, ನನಗೆ ಪರಮಾತ್ಮನೇ ರಕ್ಷಕ, ಅವನ ಆಶ್ರಯದಲ್ಲಿ ನಾನು ಇದ್ದೇನೆ ಅನ್ನುವುದನ್ನು ತಿಳಿದುಕೊಂಡು ಯಾವ ಸಂಶಯವನ್ನು ಪಡೆದೆ ನೀನು ಯುದ್ಧವನ್ನು ಮಾಡು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ। 7ನೇ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಎನ್ನುವುದಾಗಿ ಕರೀತಾರೆ। ಹಾಗಾದರೆ ಯೋಗ ಅಂದರೆ ಉಪಾಯ, ಮೋಕ್ಷಕ್ಕೆ ಉಪಾಯ ಜ್ಞಾನ ಹಾಗೂ ವಿಜ್ಞಾನಗಳು, ಜ್ಞಾನ ಅಂದರೆ ಏನು, ವಿಜ್ಞಾನ ಅಂದರೆ ಏನು? ಜ್ಞಾನಂತೇಹಂ ಸ ವಿಜ್ಞಾನಂ ಇದಂ ವಕ್ಷಾಮ್ಯಶೇಷತಃ ಯಜ್ಞಾತ್ವಾನೇಹ ಭೂಯೋನ್ಯತ್
ಜ್ಞಾತವ್ಯಮವಶಿಷ್ಯತೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಇದಂ ಮದ್ವಿಷಯಂ ಜ್ಞಾನಂ ವಿಜ್ಞಾನಂ ವಿಶೇಷ ಜ್ಞಾನಂ ಅಂತ. ಜ್ಞಾನ ಮತ್ತು ವಿಜ್ಞಾನ ಶಬ್ದಗಳಿಗೆ ನಮಗೆ ಅರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸಾಮಾನ್ಯವಾದ ಭಗವಂತನ ಮಹಾತ್ಮೆ ಅದು ಜ್ಞಾನ, ವಿಶೇಷವಾಗಿರತಕ್ಕಂತಹ ಮಹಾತ್ಮೆ ಅದು ವಿಜ್ಞಾನ. ಹಾಗಾದರೆ ಕೇವಲ ಸರ್ವೋತ್ತಮ ಸಕಲ ಗುಣ ಪರಿಪೂರ್ಣ ಅಂತ ತಿಳಿದುಕೊಳ್ಳುವುದು ಜ್ಞಾನ, ತಾರತಮ್ಯಪೂರ್ವಕವಾಗಿ ತಿಳಿದುಕೊಳ್ಳುವುದು ವಿಜ್ಞಾನ. ಹೀಗೆ ಜ್ಞಾನ ಮತ್ತು ವಿಜ್ಞಾನಗಳು ಮೋಕ್ಷಕ್ಕೆ ಸಾಧನ ಎನ್ನುವುದನ್ನು ಈ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಜ್ಞಾನವನ್ನು ಪಡೆಯೋದಕ್ಕೆ ವಿಜ್ಞಾನವನ್ನು ಪಡೆಯೋದಕ್ಕೆ ಸಮರ್ಥರು ಅಂತ ತಿಳಿಬೇಡಿ. ಯಾಕೆ ಅಂದರೆ ಜ್ಞಾನ ಮತ್ತು ವಿಜ್ಞಾನಗಳನ್ನು ಸಂಪಾದನೆ ಮಾಡುವ ವ್ಯಕ್ತಿಗಳು ಕೋಟಿಗೆ ಒಬ್ಬರೋ ಅಥವಾ ಒಬ್ಬರೂ ಕೂಡ ಅಲ್ಲವೋ ಅನ್ನುವುದನ್ನು ಪರಮಾತ್ಮ ಹೇಳುವ ಮೂಲಕವಾಗಿ ಆ ಜ್ಞಾನದ ಮಹತ್ವ ಎಷ್ಟು, ವಿಜ್ಞಾನದ ಮಹತ್ವ ಎಷ್ಟು ಅನ್ನುವುದನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಮನುಷ್ಯಾಣಾಂ ಸಹಸ್ರೇಷು, ಮನುಷ್ಯರಲ್ಲಿ ಸಾವಿರಕ್ಕೆ ಒಬ್ಬ ವ್ಯಕ್ತಿ ಜ್ಞಾನ ಬೇಕು ಅಂತ ಜ್ಞಾನ ಸಿದ್ಧಿಗಾಗಿ ಶ್ರಮಿಸ್ತಾನೆ. ನೋಡಿ, ಸಾವಿರದಲ್ಲಿ ಒಬ್ಬರು ಜ್ಞಾನ ಬೇಕು ಅಂತ ಇಚ್ಛೆ ಪಡೋದಷ್ಟೇ. ಅವರು ಜ್ಞಾನಿಗಳಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಜ್ಞಾನ ಬೇಕು ಅಂತ ಇಚ್ಛೆ ಪಡುವವರೇ ಒಬ್ಬರು. ಕಶ್ಚಿತ್ ಯತತಿ ಸಿದ್ಧಯೇ, ಯಾರ್ಯಾರು ಪ್ರಯತ್ನವನ್ನು ಮಾಡ್ತಾರೋ ಆ ಪ್ರಯತ್ನ ಮಾಡುವವರಲ್ಲಿಯೂ ಕೂಡ ಸಾವಿರಕ್ಕೆ ಒಬ್ಬ ಜ್ಞಾನದ ಸಿದ್ಧಿಯನ್ನು ಪಡೆಯಬಲ್ಲ. ಜ್ಞಾನ ಸಿದ್ಧಿ ಪಡೆದವರೆಲ್ಲ ನನ್ನನ್ನು ತಿಳಿದುಕೊಳ್ತಾರೆ, ಯಥಾರ್ಥವಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಿದ್ಧಿ ಪಡೆದವರಲ್ಲಿಯೂ ಸಾವಿರದಲ್ಲಿ ಒಬ್ಬರು ನನ್ನನ್ನು ಸ್ಪಷ್ಟವಾಗಿ ತಿಳಿದಾರು. ಹಾಗಾದರೆ ನನ್ನ ಬಗ್ಗೆ ದೇವರು ಹೇಳುವಂತಹ ಮಾತು, ಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು, ನನ್ನ ಬಗ್ಗೆ ಸ್ಫುಟವಾದ ಸಾಮಾನ್ಯ ಜ್ಞಾನವೇ ಅತಿ ದುರ್ಲಭ ಎಂದ ಮೇಲೆ ವಿಶೇಷ ಜ್ಞಾನದ ಬಗ್ಗೆ ಇನ್ನೇನು ಹೇಳಬೇಕು. ಹಾಗಾದರೆ ಜ್ಞಾನವನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡುವವರೇ ಕಡಿಮೆ ಕಡಿಮೆ, ಪ್ರಯತ್ನ ಮಾಡಿದವರಲ್ಲಿಯೂ ಜ್ಞಾನವನ್ನು ಸಿದ್ಧಿಯನ್ನು ಪಡೆಯುವವರು ಇನ್ನೂ ಕಡಿಮೆ, ಸಿದ್ಧಿಯನ್ನು ಪಡೆದವರಲ್ಲಿಯೂ ಸ್ಪಷ್ಟವಾಗಿ ನನ್ನನ್ನು ತಿಳಿಯುವವರು ಇನ್ನೂ ಕಡಿಮೆ. ಜ್ಞಾನದ ಅವಸ್ಥೆ ಹೀಗಿರುವಾಗ ವಿಜ್ಞಾನವನ್ನು ಪಡೆದವರು ಎಷ್ಟು ಜನ ಇದ್ದಾರೆ ಅಂತ ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನ ಜ್ಞಾನಿಗಳು, ಭಗವಂತನ ವಿಜ್ಞಾನಿಗಳು ನಮಗೆ ತುಂಬ ಅಪರೂಪ ಅನ್ನುವುದಾಗಿ ಹೇಳ್ತಾರೆ. ಹೀಗೆ ಜ್ಞಾನದ ಬಗ್ಗೆ ಹೇಳಿ ವಿಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಭೂಮಿರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತಿಯಂ ಮೇ ಭಿನ್ನ ಪ್ರಕೃತಿರಷ್ಟದ. ಈಗ ವಿಶೇಷವಾಗಿ ಪರಮಾತ್ಮನ ಜ್ಞಾನದ ಬಗ್ಗೆ ತಿಳಿದುಕೊಂಡು ಅನಂತರದಲ್ಲಿ ವಿಜ್ಞಾನದ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸಾಮಾನ್ಯವಾದ ಮಹಿಮೆ
ಇದು ಜ್ಞಾನ, ವಿಶೇಷವಾದ ಮಹಿಮೆ ಇದು ವಿಜ್ಞಾನ. ಮೊದಲು ಸಾಮಾನ್ಯವಾದ ಮಹಿಮೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಒಟ್ಟಾರೆ ಈ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗ ರೂಪವಾದ ಸಪ್ತಮಾಧ್ಯಾಯದಲ್ಲಿ ಒಟ್ಟು ಇರುವುದೇ 30 ಶ್ಲೋಕಗಳು. ಆ 30 ಶ್ಲೋಕಗಳ ಅರ್ಥವನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಈ ಅಲ್ಪವಾದ ಸಮಯದಲ್ಲಿ ಆಗ್ತದೆಯೋ ಇಲ್ಲೋ ಗೊತ್ತಿಲ್ಲ. ಅದರ ಸಾರವನ್ನು ಮಾತ್ರ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಪೃಥ್ವಿ ಅಪ್ ತೇಜಸ್ಸು ವಾಯು ಆಕಾಶ ಮನಸ್ತತ್ವ ಬುದ್ಧಿತತ್ವ ಅಹಂಕಾರ ತತ್ವ ಹೀಗೆ ನನ್ನ ವಶದಲ್ಲಿರುವಂತಹ ಈ ಜಡಪ್ರಕೃತಿ ಅದರಿಂದ ಉಂಟಾಗುವಂತಹ ತತ್ವಗಳ ದೃಷ್ಟಿಯಿಂದ 8 ವಿಧ ಅಹಂಕಾರ ತತ್ವದ ಜೊತೆಗೆ ಮನಸ್ತತ್ವವನ್ನು ಕೂಡ ಇಟ್ಟುಕೊಂಡರೆ 9 ತತ್ವಗಳು ಆಗಲಿಕ್ಕೆ ಸಾಧ್ಯ. ಈ 9 ತತ್ವಗಳನ್ನು ಕೂಡ ಅಪರತತ್ವ ಎನ್ನುವುದಾಗಿ ಕರೀತಾರೆ. ಎಲ್ಲ ಸಂಸಾರಿ ಜೀವರಾಶಿಗಳು ಕೂಡ ಈ ಅಪರತತ್ವದಲ್ಲಿಯೇ ಸೇರ್ತಾರೆ. ಈ ಸಂಸಾರಿ ಜೀವರಾಶಿಗಳಕ್ಕಿಂತಲೂ ಜಡಕ್ಕಿಂತಲೂ ವಿಲಕ್ಷಣವಾದವಳು ಎಲ್ಲರ ಪ್ರಾಣವನ್ನು ಧಾರಣೆ ಮಾಡಿದ ಚಿತ್ ಪ್ರಕೃತಿ ಎನಿಸುವುದಂತಹ ಲಕ್ಷ್ಮೀದೇವಿ. ಅವಳೇ ಪರತತ್ವ ಪರತತ್ವ. ಹೀಗೆ ಎಲ್ಲ ಜಗತ್ತು ಅಪರತತ್ವವಾದರೆ ಆ ಜಗತ್ತಿನಕ್ಕಿಂತ ವಿಲಕ್ಷಣವಾದ ಜಗತ್ತನ್ನು ಧಾರಣೆ ಮಾಡಿದ ಮಹಾಲಕ್ಷ್ಮಿ ಅವಳು ಪರತತ್ವ ಎನ್ನುವುದಾಗಿ ನಾವು ತಿಳಿದುಕೊಳ್ಳಬೇಕು. ಲಕ್ಷ್ಮೀದೇವಿಯಂತೆ ನಿತ್ಯ ಮುಕ್ತರಾದವರು ಯಾರೂ ಇಲ್ಲದೇ ಇದ್ದದ್ದರಿಂದ ಅವಳು ಮುಖ್ಯ ಪರತತ್ವ. ಅವಳೇ ಬ್ರಹ್ಮಾದಿ ಸಮಸ್ತ ಜಗತ್ತನ್ನು ಕೂಡ ಧಾರಣೆಯನ್ನು ಮಾಡಿದ್ದಾಳೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಈ ಎಲ್ಲ ಜಗತ್ತು ಕೂಡ ನನ್ನಿಂದಲೇ ಹುಟ್ಟತ್ತೆ, ನನ್ನಿಂದಲೇ ಸ್ಥಿತಿಯನ್ನು ಪಡೆಯತ್ತೆ, ನನ್ನಿಂದಲೇ ಈ ಜಗತ್ತು ಪ್ರಳಯವಾಗತ್ತೆ. ಈ ಸಮಸ್ತ ಪ್ರಪಂಚದ ಉತ್ಪತ್ತಿ ಪ್ರಳಯ ಎರಡೂ ಕೂಡ ನನ್ನಿಂದಲೇ, ನಾನು ಅವುಗಳಿಗೆ ಮುಖ್ಯವಾಗಿ ಕಾರಣ ಎನ್ನುವುದಾಗಿ ಹೇಳ್ತಾರೆ. ಆದರೆ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವಾಗ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ ಅಂತ ಹೇಳಿದ್ದಾನೆ. ಅದರ ಅರ್ಥ ಏನು ಅಂತ ಕೇಳಿದರೆ, ನಾನೇ ಸೃಷ್ಟಿ, ನಾನೇ ಸಂಹಾರ ಅಂತ ಹೇಳಿದ. ಅಂದರೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ, ಸಂಹಾರ ಮಾಡ್ತೇನೆ ಅಂತ ಹೇಳಲಿಲ್ಲ. ನಾನೇ ಜಗತ್ತಿನ ಸೃಷ್ಟಿ, ನಾನೇ ಜಗತ್ತಿನ ಸಂಹಾರ ಅಂತ ಹೇಳಿದ. ಹಾಗಾದರೆ ಜಗತ್ತಿನ ಸೃಷ್ಟಿಯನ್ನು ಮಾಡುವವನು ಪರಮಾತ್ಮನೋ, ಜಗತ್ತಿನ ಸಂಹಾರವನ್ನು ಮಾಡುವವನು ಪರಮಾತ್ಮನೋ, ಅಥವಾ ಜಗತ್ತಿನ ಸೃಷ್ಟಿಯೇ ಪರಮಾತ್ಮ, ಜಗತ್ತಿನ ಸಂಹಾರ ಆ ಕ್ರಿಯೆ ಅದು ಪರಮಾತ್ಮ ಆಗಲಿಕ್ಕೆ ಹೇಗೆ ಸಾಧ್ಯ ಎನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ನಮಗೆ ಬರುತ್ತೆ. ಆದರೆ ನಾವು ಭಗವಂತ ಬೇರೆಯವರಂತೆ ಇವನು ಸೃಷ್ಟಿಕರ್ತ ಅಂತ ಈ ರೀತಿಯಾಗಿ ತಿಳಿಯುವುದಲ್ಲ. ಯಾಕೆ ಅಂತಂದರೆ ಬೇರೆಯವರು
ಸೃಷ್ಟಿಕರ್ತೃಗಳಾದರೆ ಅವರು ಬಹಳ ಬಹಳ ಸ್ವಲ್ಪ ಮಟ್ಟಿಗೆ ಮಾತ್ರ ಅವರು ಸೃಷ್ಟಿಕರ್ತೃಗಳಾಗಿರ್ತಾರೆ. ಈಗ ಒಂದು ಘಟಕ್ಕೆ ಸೃಷ್ಟಿಕರ್ತ ಒಬ್ಬ ಕುಂಬಾರ, ಒಂದು ಮಡಿಕೆಯನ್ನು ಮಾಡುವವನು ಒಬ್ಬ ಕುಂಬಾರ ಅಂತ ಇಟ್ಟುಕೊಂಡ್ರೆ ಅವನೇನು ಮಾಡ್ತಾನೆ, ನೀರನ್ನು ತರ್ತಾನೆ, ಮಣ್ಣನ್ನು ತರ್ತಾನೆ, ಮತ್ತೆ ಅದನ್ನು ಕಲಿಸ್ತಾನೆ, ಒಂದು ಚಕ್ರ ಇರ್ತದೆ ಆ ಚಕ್ರದ ಮೇಲೆ ಇಟ್ಟು ಅದನ್ನು ತಯಾರು ಮಾಡ್ತಾನೆ. ಹಾಗಾದರೆ ಚಕ್ರವನ್ನು ತಯಾರು ಮಾಡಿದವನಲ್ಲ ಅವನಲ್ಲ, ಮಣ್ಣನ್ನು ತಯಾರು ಮಾಡಿದವನು ಮಣ್ಣನ್ನು ಸೃಷ್ಟಿ ಮಾಡಿದವನು ಅವನಲ್ಲ, ನೀರನ್ನು ಸೃಷ್ಟಿ ಮಾಡಿದವನಲ್ಲ. ಹಾಗಾದರೆ ಯಾವ್ಯಾವ ಪದಾರ್ಥಗಳು ಸಿದ್ಧವಾಗಿವೆಯೋ ಆ ಸಿದ್ಧವಾದ ಪದಾರ್ಥಗಳನ್ನು ಒಂದು ಕಡೆ ಸೇರಿಸಿ ಅದಕ್ಕೊಂದು ರೂಪವನ್ನು ಕೊಡುವ ಕೆಲಸ ಅವಂದೇ ಹೊರತಾಗಿ ಇದಕ್ಕಿಂತ ಹೆಚ್ಚು ಸೃಷ್ಟಿ ಅಂದರೆ ಅವನದಿಲ್ಲ. ಆದರೆ ಪರಮಾತ್ಮ ರಾ ಮೆಟೀರಿಯಲ್ಸ್ ಅಂತ ಏನಿದೆ ಅದನ್ನು ಸೃಷ್ಟಿಗೆ ತರುವುದು ಪರಮಾತ್ಮನದೇ. ರಾ ಮೆಟೀರಿಯಲ್ನಿಂದ ಒಂದು ಆಕಾರದಲ್ಲಿ ವಸ್ತುವನ್ನು ಕೊಡುವುದು ಪರಮಾತ್ಮನದೇ. ಅಂದರೆ ಯಾವುದು ಸಂಪೂರ್ಣವಾಗಿ ಯಾರ ಅಧೀನವೋ ಅವರನ್ನು ಅದೇ ಹೆಸರಿನಿಂದ ಕರೆಯುವಂತಹ ಒಂದು ವಾಡಿಕೆ ಇದೆ, ಸಂಪ್ರದಾಯ ಇದೆ. ಅಲ್ಪ ಸ್ವಲ್ಪ ಅಧೀನವಾಗಿದ್ದರೆ ಆಗ ಆ ವಸ್ತುವನ್ನು ಆ ವ್ಯಕ್ತಿಯ ಅಧೀನ ಅಂತ ಹೇಳ್ತೇವೆ. ಪೂರ್ಣವಾಗಿದ್ದರೆ ಆ ವ್ಯಕ್ತಿಯೇ ಆ ವಸ್ತು, ಆ ವಸ್ತುವೇ ಆ ವ್ಯಕ್ತಿ ಅಂತ ಹೇಳ್ತೇವೆ. ಉದಾಹರಣೆಗೆ ಯಾರಾದರೂ ಕೂಡ ಒಂದು ಸಂಸ್ಥೆಗೆ ಸ್ವಲ್ಪ ಸಹಾಯ ಮಾಡಿರ್ತಾರೆ, ಆಗ ನಾವು ಧನ್ಯವಾದವನ್ನು ಅರ್ಪಣೆ ಮಾಡುವಾಗ ಇವರು ಸ್ವಲ್ಪ ಹಣವನ್ನು ಕೊಟ್ಟಿದ್ದಾರೆ, ಇವರು ಸಿಮೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೇವೆ. ಆದರೆ ಅತೀ ಹೆಚ್ಚು ಕೊಟ್ಟವರು, ಪೂರ್ಣವಾಗಿ ಅವರಿಂದಲೇ ಆ ಒಂದು ಕಟ್ಟಡ ನಿರ್ಮಾಣವಾಗಿದ್ದರೆ ಆಗ ಇವರು ಇಷ್ಟು ಕೊಟ್ಟಿದ್ದಾರೆ ಅಂತ ನಾವು ಹೇಳೋದಿಲ್ಲ. ಈ ಕಟ್ಟಡ ಅಂದರೆ ಇವರು, ಇವರು ಅಂದರೆ ಈ ಕಟ್ಟಡ ಅಂತ. ಯಾಕೆ ಅಂದರೆ ಅವರ ಕೊಡುಗೆ ಪೂರ್ಣವಾಗಿ ಇದೆ. ಹಾಗೆ ಜಗತ್ತಿನ ಸೃಷ್ಟಿ ಪರಮಾತ್ಮನಿಂದ ಪೂರ್ಣವಾಗಿ ಇದ್ದಂತೆ, ಪೂರ್ಣವಾಗಿ ಇದ್ದಂತೆ. ನಾವು ಪರಮಾತ್ಮನೇ ಸೃಷ್ಟಿ, ಪರಮಾತ್ಮನೇ ಲಯ. ಯಾಕೆ ಅಂದರೆ ಆ ಸೃಷ್ಟಿ ಲಯಗಳು ಪರಮಾತ್ಮನ ಅಷ್ಟು ಪೂರ್ಣವಾದ ಅಧೀನದಲ್ಲಿದ್ದದ್ದು ಅನ್ನುವ ಕಾರಣಕ್ಕಾಗಿ. ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಸರ್ವಕರ್ಮ ಅಂತ ಹೇಳ್ತಾರೆ. ಸೃಷ್ಟ ಪಾತ ಚ ಸಂಹರ್ತ ನಿಯಂತ ಚ ಪ್ರಕಾಶಿಕ ಎನ್ನುವುದಾಗಿಯೂ ಕೂಡ ಹೇಳ್ತಾರೆ. ಹೀಗೆ ಪರಮಾತ್ಮ ಅವನು ಸೃಷ್ಟಿಕರ್ತ. ಮತ್ತ ಪರತರಂ ನಾನ್ಯತ ಕಿಂಚಿದಸ್ತಿ ಧನಂಜಯ, ನನ್ನಿಂದ ಬೇರೆಯಾದದ್ದು, ನನ್ನ ಅಧೀನವಾದದ್ದು ಯಾವುದೂ ಕೂಡ ಇಲ್ಲ, ಎಲ್ಲವೂ ಕೂಡ ನನ್ನ ಅಧೀನವಾದದ್ದೇ ಅಂತ ಹೇಳಿ ಇದು ಭಗವಂತನ ಸಾಮಾನ್ಯವಾದ ಮಹಾತ್ಮೆ. ಇನ್ನು ವಿಶೇಷವಾದ ಮಹಾತ್ಮೆಯನ್ನು ವಿಜ್ಞಾನ, ಜ್ಞಾನವನ್ನು ನಿರೂಪಣೆ ಮಾಡಿದ ಮೇಲೆ ವಿಜ್ಞಾನವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಆಚಾರ್ಯರು ಹೇಳ್ತಾರೆ ರಸೋಹಮಿತ್ಯಾದಿ ವಿಜ್ಞಾನಂ. ಏಳನೇ ಅಧ್ಯಾಯದ ಎಂಟನೇ ಶ್ಲೋಕದಿಂದ ಕೃಷ್ಣ ಪರಮಾತ್ಮ ತನ್ನ ವಿಶೇಷವಾದ ಮಹಿಮೆಯನ್ನು ತಿಳಿಸ್ತಾ ಇದ್ದಾನೆ. ಏನದು ಅಂತಂದರೆ ಭಗವಂತ ನೀರನ್ನು ಸೃಷ್ಟಿ ಮಾಡ್ತಾನೆ ಇಷ್ಟು ಮಾತ್ರ ಪರಮಾತ್ಮನ ಮಹಿಮೆಯಲ್ಲ, ನೀರಿನಲ್ಲಿರುವಂತಹ ರುಚಿ ಅದು ನಾನು ಅಂತ ಹೇಳ್ತಾನೆ. ಚಂದ್ರ ಸೂರ್ಯರಲ್ಲಿರುವಂತಹ ಪ್ರಕಾಶ ಅದು ನಾನು, ಎಲ್ಲ
ವೇದಗಳಲ್ಲಿ ಸಾರಭೂತವಾದ ಓಂಕಾರ ನಾನು, ಆಕಾಶದಲ್ಲಿ ಏನು ಶಬ್ದ ಎನ್ನುವ ಗುಣ ಇದೆಯೋ ಅದು ನಾನು, ಪುರುಷರಲ್ಲಿ ಪೌರುಷ ಅಂತೇನಿದೆಯೋ ಅದು ನಾನು ಅಂತ ಎಲ್ಲವೂ ನಾನು ನಾನು ಅಂತ ಹೇಳ್ತಾರೆ. ಆದರೆ ಯಾವುದೂ ಕೂಡ ಪರಮಾತ್ಮ ಅಲ್ಲ. ನೀರಿನಲ್ಲಿರುವ ಸವಿ ಪರಮಾತ್ಮ ಅಲ್ಲ, ಚಂದ್ರಸೂರ್ಯರಲ್ಲಿರುವ ಪ್ರಕಾಶ ಪರಮಾತ್ಮ ಅಲ್ಲ. ಪ್ರಕಾಶ ಬೇರೆ, ಪರಮಾತ್ಮ ಬೇರೆ, ನೀರಿನಲ್ಲಿರುವ ರುಚಿ ಬೇರೆ, ಪರಮಾತ್ಮ ಬೇರೆ. ಹಾಗಿದ್ದರೂ ಕೂಡ ಎಲ್ಲವನ್ನೂ ತನ್ನನ್ನು ತಾನೇ ಅಂತ ಹೇಳಿಕೊಂಡಿದ್ದಾನಲ್ಲ, ಇದರ ಅಭಿಪ್ರಾಯ ಏನು ಅಂದರೆ ಬಹಳ ಸುಂದರವಾಗಿ ಆಚಾರ್ಯರು ಭಾಷ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ದೇನೆ ನಾನು, ಪರಮಾತ್ಮನ ಸೃಷ್ಟಿಕರ್ತೃತ್ವ ಬೇರೆ, ಬೇರೆ ಸೃಷ್ಟಿಕರ್ತೃಗಳ ಕರ್ತೃತ್ವ ಬೇರೆ. ಉದಾಹರಣೆಗೆ ಒಬ್ಬ ನೇಕಾರ, ನೇಕಾರ ಅಂದರೆ ಬಟ್ಟೆಯನ್ನು ನೇಯುವವ, ಅವನು ಬಟ್ಟೆಗೆ ಕಾರಣನಾದರೆ ಅವನು ಬಟ್ಟೆಗೆ ಮಾತ್ರ ಕಾರಣ, ಆದರೆ ಅದರಲ್ಲಿರುವಂತಹ ರೂಪ ಗುಣ ಇವುಗಳಿಗೆ ಯಾವುದಕ್ಕೂ ಕೂಡ ಅವನು ಕಾರಣ ಅಲ್ಲ. ಯಾಕೆ ಅಂದರೆ ಹತ್ತಿಯಲ್ಲಿರುವಂತಹ ಗುಣಗಳು ಸಹಜವಾಗಿ ಬಟ್ಟೆಯಲ್ಲಿ ಬರ್ತವೆ, ಅದಕ್ಕೆ ನೇಕಾರನ ಪ್ರತ್ಯೇಕವಾದ ಪ್ರಯತ್ನ ಬೇಕಾಗಿಲ್ಲ. ಆದರೆ ಭಗವಂತ ಹಾಗಲ್ಲ, ಅವನು ನೀರಿಗೂ ಕಾರಣ, ಹತ್ತಿಗೂ ಕಾರಣ, ಹೇಗೋ ಅದರಲ್ಲಿ ಇರುವಂತಹ ಗುಣಧರ್ಮಗಳಿಗೂ ಅವನೇ ಕಾರಣ. ನೀರಿನಲ್ಲಿ ರಸ ಅಂತನ್ನುವಂತಹ ಗುಣ ಇದೆ, ಆ ನೀರಿನಲ್ಲಿರುವ ರಸ ಎನ್ನುವ ಗುಣ ಇನ್ಯಾವ ಪದಾರ್ಥದಲ್ಲಿಯೂ ಕೂಡ ಇಲ್ಲ. ಹಾಗಾದರೆ ಉಳಿದ ಎಲ್ಲ ಗುಣಗಳಕ್ಕಿಂತ ಶ್ರೇಷ್ಠತೆ ಮತ್ತು ರಸ, ಅದು ನೀರಿನ ಸ್ವಭಾವವಾಗಿರುವಿಕೆ, ಇವೆಲ್ಲದಕ್ಕೂ ಕೂಡ ಪರಮಾತ್ಮನೇ ಕಾರಣ. ಪರಮಾತ್ಮ ನೀರು ಮೊದಲಾದ ಆಶ್ರಯ ವಸ್ತುಗಳಿಗಿಂತಲೂ ವಿಶೇಷವಾಗಿ ಅಲ್ಲಿರುವ ರಸಾದಿ ಗುಣಗಳನ್ನು ಭೋಗಿಸ್ತಾನೆ. ನಾವು ಈ ಶ್ಲೋಕವನ್ನು ಕೇಳಿದಾಗ ಏನು ಚಿಂತನೆಯನ್ನು ಮಾಡಬೇಕು ಅಂದರೆ, ಜಗತ್ತಿನ ಎಲ್ಲ ವಸ್ತುಗಳು ಕೂಡ ಪರಮಾತ್ಮನ ಪ್ರತಿಮೆ ಇದ್ದಂತೆ. ಜಗತ್ತಿನ ವಸ್ತುಗಳಲ್ಲಿ ಪರಮಾತ್ಮನನ್ನು ವಿಶೇಷವಾಗಿ ನಾವು ಧ್ಯಾನ ಮಾಡಬೇಕು. ಆ ಪ್ರತಿಮೆಯಲ್ಲಿ ಭಗವಂತನನ್ನು ಕಂಡು ಪೂಜೆಯನ್ನು ಮಾಡಬೇಕು. ನೀರು ಭಗವಂತ ಅಂದರೆ ಅವನ ಪ್ರತಿಮೆ ಅಂತರ್ಥ. ಆದರೂ ನೀರಿನಲ್ಲಿ ಭಗವಂತನ ಉಪಾಸನೆಯನ್ನು ಮಾಡುವುದಕ್ಕಿಂತ ವಿಶೇಷವಾಗಿ ಅಂದರೆ ನಮಗೆ ನೀರಿನಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಿದರೆ ಏನು ಫಲ ಬರಬೇಕೋ ಆ ಫಲಕ್ಕಿಂತ ಹೆಚ್ಚಿನ ಫಲ ನಮಗೆ ಬರಬೇಕಾಗಿದ್ದರೆ ಆ ನೀರಿನಲ್ಲಿರುವ ಭಗವಂತನ ಉಪಾಸನೆಯಕ್ಕಿಂತ ನೀರಿನಲ್ಲಿರುವ ರಸಾದಿ ಗುಣಗಳಲ್ಲಿರುವ ಭಗವಂತನ ಉಪಾಸನೆಯನ್ನು ವಿಶೇಷವಾಗಿ ಮಾಡಬೇಕು. ಮಾಡಿದರೆ ಅದು ಹೆಚ್ಚಿನ ಒಂದು ಪುಣ್ಯಕ್ಕೆ ಕಾರಣ ಅನ್ನುವುದಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ. ಪೃಥಿವಿಯಲ್ಲಿರುವಂತಹ ಗಂಧ ಸುಗಂಧ ಅದು ನಾನು, ಬೆಂಕಿಯಲ್ಲಿರುವಂತಹ ಸುಡುವ ಶಕ್ತಿ ನಾನು, ಜೀವಿಗಳಲ್ಲಿರುವ ಜೀವನ ಅದು ನಾನು, ತಪಸ್ವಿಗಳಲ್ಲಿರುವ ತಪಸ್ಸು ನಾನು ಎನ್ನುವುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದರೆ ಸುಗಂಧವನ್ನು ಮಾತ್ರ ಭಗವಂತ ಭೋಗಿಸ್ತಾನೆ, ದುರ್ಗಂಧವನ್ನು ಭೋಗಿಸುವುದಿಲ್ಲ. ಈ ಕಾರಣಕ್ಕಾಗಿ ಬರೀ ಗಂಧ ಅಂತ ಹೇಳದಂತೆ ಪುಣ್ಯೋ ಗಂಧ ಅಂತ ಸುಗಂಧ ಎನ್ನುವುದಾಗಿ ಹೇಳಿದ್ದಾರೆ. ಎಲ್ಲ ಜೀವಿಗಳ ಉತ್ಪತ್ತಿಗೂ ಬೀಜದ ಶಕ್ತಿಗೆ
ನಿತ್ಯವಾದ ಪ್ರೇರಕನು ನಾನು, ಜ್ಞಾನಿಗಳ ಜ್ಞಾನ ನಾನು, ಹೊಳೆಯುವ ವಸ್ತುಗಳ ಪ್ರಕಾಶ ನಾನು, ಬಲವುಳ್ಳವರಲ್ಲಿ ಅವರ ಬಲ ನಾನು. ಹೀಗೆ ನಾನು ಅವುಗಳನ್ನೆಲ್ಲ ನಿಯಮನ ಮಾಡ್ತೇನೆ, ಸೃಷ್ಟಿ ಮಾಡ್ತೇನೆ, ಅವರವರ ಯೋಗ್ಯತೆಯ ಪ್ರಕಾರ ಅವುಗಳನ್ನು ಕೊಡ್ತೇನೆ. ಹೀಗೆ ಎಲ್ಲ ವಸ್ತುಗಳ ಗುಣಧರ್ಮಗಳು ಮಾತ್ರವೇ ಅಲ್ಲ, ಸತ್ವ ರಜಸ್ತಮೋ ಗುಣಗಳಿಂದ ಆಗಿರುವ ಆ ವಸ್ತುಗಳು ನನ್ನಿಂದಲೇ ಹುಟ್ಟಿವೆ, ನನ್ನನ್ನೇ ಆಶ್ರಯಿಸಿವೆ. ನಾನು ಅವುಗಳನ್ನು ಯಾವತ್ತೂ ಕೂಡ ಆಶ್ರಯ ಮಾಡಿದವನು ಅಲ್ಲ ಅನ್ನುವಂತಹ ಒಂದು ಚಿಂತನೆಯನ್ನು ಕೂಡ ಅವಶ್ಯವಾಗಿ ಮಾಡಬೇಕು. ನನ್ನ ಶರೀರ ಗುಣಮಯ ಅಂತ ಜನರು ತಿಳಿದಿದ್ದರೆ ಅದಕ್ಕಿಂತ ತಪ್ಪು ಇನ್ನೊಂದಿಲ್ಲ. ನಾನು ಜ್ಞಾನಾನಂದಾತ್ಮಕ, ನನಗೆ ಜಡದ ಸಂಬಂಧ ಇಲ್ಲ. ಕೆಲವರು ಸ್ವಭಾವದಿಂದಲೇ ನನ್ನನ್ನು ಸರಿಯಾಗಿ ತಿಳಿಯಲಾರರು, ಅವರು ತಮ್ಮ ಗತಿಯನ್ನು ಹೊಂತಾರೆ. ಚತುರ್ವಿಧ ಭಜಂತೆ ಮಾಂ ಜನಾಸ್ತು ಕೃತಿರೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ. ಅರ್ಜುನ, ಪುಣ್ಯವಂತರಾದ ಜನರು ನನ್ನನ್ನು ಭಜಿಸ್ತಾರೆ, ರೋಗಾದಿಗಳಿಂದ ಸಂಕಟ ಪಡುವವರು ನನ್ನನ್ನು ಭಜಿಸ್ತಾರೆ, ತತ್ವಜ್ಞಾನವನ್ನು ಪಡೆಯಬೇಕು ಅನ್ನುವರು ನನ್ನನ್ನು ಭಜಿಸ್ತಾರೆ, ಐಶ್ವರ್ಯವನ್ನು ಅಪೇಕ್ಷೆ ಪಡುವವರು ಕೂಡ ನನ್ನನ್ನು ಭಜಿಸ್ತಾರೆ. ಹೀಗೆ ನಾಲ್ಕು ವಿಧ ಭಕ್ತರಲ್ಲಿ ನನ್ನಲ್ಲಿ ಸದಾ ಮನಸ್ಸನ್ನು ಇಟ್ಟು ನನ್ನೊಬ್ಬನಲ್ಲಿಯೇ ಮುಖ್ಯ ಭಕ್ತಿ ಇರುವಂತಹ ತತ್ವಜ್ಞಾನಿ ಶ್ರೇಷ್ಠ. ಯಾಕೆ ಅಂದರೆ ನನಗೆ ಜ್ಞಾನಿಗಳು ಅಂದರೆ ಬಹಳ ಪ್ರಿಯ, ತತ್ವಜ್ಞಾನಿ ಮಾತ್ರ ನನಗೆ ಅತ್ಯಂತ ಪ್ರಿಯ. ಇದು ನನ್ನ ಸಿದ್ಧಾಂತ. ಬಹೂನಾಂ ಜನ್ಮನಾಂ ಅಂತೇ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಬಹಳ ಜನ್ಮಗಳ ಕೊನೆಯಲ್ಲಿ ಎಲ್ಲವೂ ವಾಸುದೇವನ ಅಧೀನ, ವಾಸುದೇವನೇ ಪೂರ್ಣನಾದವ ಎಂಬುವಂತಹ ತತ್ವಜ್ಞಾನವನ್ನು ಹೊಂದಿ ನನ್ನನ್ನು ಹೊಂತಾನೆ. ಅಂದರೆ ನನ್ನನ್ನು ಹೊಂದಬೇಕಾದರೆ ನನ್ನ ಜ್ಞಾನ ಬೇಕು. ನನ್ನ ಜ್ಞಾನ ಅದು ಒಂದು ಎರಡು ಜನ್ಮಗಳಿಂದ ಬರತಕ್ಕಂಥದ್ದಲ್ಲ, ಪ್ರಯತ್ನದಲ್ಲಿದ್ದರೆ ಮಾರ್ಗದಲ್ಲಿದ್ದರೆ ಆಗ ಬಹಳ ಜನ್ಮಗಳು ಬೇಕು. ಬಹಳ ಜನ್ಮಗಳು ಆದರೆ ಆಗ ಜ್ಞಾನವನ್ನು ಪಡೆದಾನು, ಅನಂತರದಲ್ಲಿ ನನ್ನನ್ನು ಪಡೆದಾನು. ಆದರೆ ಮಾರ್ಗದಲ್ಲಿಯೇ ಇದ್ದಿದ್ದಿಲ್ಲ ಅಂತಂದರೆ ಆಗ ನನ್ನನ್ನು ಪಡೆಯಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಸಾಧ್ಯ ಅಂತನ್ನತಕ್ಕಂಥದ್ದು ಇಲ್ಲ. ನಾನು ವಿಶೇಷವಾಗಿ ಯಾರನ್ನೇ ಪೂಜಿಸಿದರೂ ಕೂಡ ಅವರಲ್ಲಿ ಇದ್ದು ನಾನು ಫಲವನ್ನು ಕೊಡತಕ್ಕಂಥವನು ನಾನು. ನನ್ನನ್ನು ಸರ್ವೋತ್ತಮ ಅಂತ ತಿಳಿದು ಅನ್ಯ ದೇವತೆಗಳನ್ನು ಮಾತ್ರ ಪ್ರತ್ಯೇಕವಾಗಿ ಆರಾಧನೆ ಮಾಡುವವರು ಅವರು ಅಲ್ಪವಾದ ಆಸೆಯನ್ನು ಉಳ್ಳವರು. ಹೀಗೆ ವಿಶೇಷವಾಗಿ ಈ ಏಳನೇ ಅಧ್ಯಾಯ ನಮಗೆ ಜ್ಞಾನ ಮತ್ತು ವಿಜ್ಞಾನದ ಬಗ್ಗೆ ಬಹಳ ತಿಳಿಸಿಕೊಡುತ್ತದೆ. ನಾನು ಈ ಏಳನೇ ಅಧ್ಯಾಯದ ಬಗ್ಗೆ ಬಹಳ ಹೇಳುವುದಿತ್ತು, ಆದರೆ ಸಮಯ ಇಲ್ಲದೇ ಇದ್ದುದರಿಂದ ಬಹಳ ಕಡಿಮೆ ಹೇಳಿದ್ದೇನೆ. ನಮ್ಮ ಈ ವ್ಯವಸ್ಥಾಪಕರಾದಂತಹ ತ್ರಿವಿಕ್ರಮ ಪರಿವಾರದವರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ. ಇನ್ನೊಂದು ಸಂದರ್ಭದಲ್ಲಿ ಈ ಒಂದು ವಿಶೇಷವಾದಂತಹ ಪ್ರವಚನವನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಜ್ಞಾನ ವಿಜ್ಞಾನ ಯೋಗ, ಜ್ಞಾನ ಅಂದರೆ ಸಾಮಾನ್ಯವಾದ ಮಹಿಮೆ, ವಿಜ್ಞಾನ ಅಂದರೆ ವಿಶೇಷವಾದಂತಹ ಮಹಿಮೆ. ಆ ಜ್ಞಾನ ವಿಜ್ಞಾನಗಳು ನಮ್ಮ ಯೋಗ್ಯತೆಯ ಪ್ರಕಾರ ಕೃಷ್ಣ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು.